ಪುಲಕೇಶಿ ನಗರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಎಸಿ ಶ್ರೀನಿವಾಸ್ ನಾಮಪತ್ರವನ್ನ ಸಲ್ಲಿಸಿದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಭರ್ಜರಿ ಮತ ಪ್ರಚಾರವನ್ನ ಮಾಡ್ತಾರೆ ಬಂದಿದ್ದಾರೆ. ಇವತ್ತು ಕೂಡ ಮೆರವಣಿಗೆಯ ಮುಖಾಂತರವಾಗಿ ಮತ ಯಾಚನೆಯನ್ನ ಮಾಡಿದ್ರು. ಇವರಿಗೆ ಅಲ್ಲಿನ ಬಿಬಿಎಂಪಿ ಮಾಜಿ ಮೇಯರ್ ಸೇರಿದಂತೆ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ರು. ಈ ಕುರಿತು ಕಂಪ್ಲೀಟ್ ಡೀಟೈಲ್ಸ್ ಇಲ್ಲಿದೆ ನೋಡಿ. ಶ್ರೀನಗರದ ಕಾಂಗ್ರೆಸ್ ಅಭ್ಯರ್ಥಿ ಎಸಿ ಶ್ರೀನಿವಾಸ್ ಅವರು ಇವತ್ತು ಭರ್ಜರಿಯಾಗಿ ಪ್ರಚಾರದಲ್ಲಿ ತೊಡಗಿರುವಂತದ್ದು, ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ ಸರ್. ಪ್ರಚಾರ ಹೇಗಿದೆ, ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ನೋಡಮ್ಮ, ಇವತ್ತು ನಾವು ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಸಗಾಯಪುರ ವಾರ್ಡಿನಲ್ಲಿ ನಾವು ಇವತ್ತು ಪಾದಯಾತ್ರೆ ಹೊರಟಿದ್ದೀವಿ. ಜನಗಳು ಸಾಗರೋತ್ತರದಲ್ಲಿ ಸಾವಿರಾರು ಜನ ಬಂದು ನಮ್ಮ ಜೊತೆಯಲ್ಲಿ ಸೇರ್ಕೊತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತೀವಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಪುಲಕೇಶಿ ನಗರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಇವತ್ತು ನಾವು ಸಗಾಯಪುರಕ್ಕೆ ಹೋಗಿದ್ದಾಗ ಅಲ್ಲಿ ನೀರು 4 ದಿನಕ್ಕೆ 5 ದಿನಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದರು. ಆ ಕಸ ಕೂಡ ರಸ್ತೆ ಪಕ್ಕದಲ್ಲಿ ಕಸಗಳಿದ್ದಾವೆ, ಸರಿಯಾಗಿ ಲೈಟ್ಗಳಿಲ್ಲ, CCTVಗಳಿಲ್ಲ, ಅದರಿಂದ ತುಂಬ ಸಮಸ್ಯೆಗಳಿರೋದ್ರಿಂದ ನಮ್ಮ ಜನ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತೀವಿ, ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಮ್ಮ. ಕಳೆದ ಬಾರಿ ಮಹದೇವಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರಿ, ನಂತರದಲ್ಲಿ ಮೊದಲ ಬಾರಿಗೆ ಪುಲಕೇಶಿ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದೀರಾ, ಯಾವ ರೀತಿ ಅನಿಸ್ತಿದೆ? ಇದು ಮುಂಚೆ ಯಲಹಂಕ ಕ್ಷೇತ್ರಕ್ಕೆ ಸೇರ್ತಕ್ಕಂಥದ್ದು. ನಾವು ಯಲಹಂಕ ಕ್ಷೇತ್ರದಲ್ಲೇ ಇದ್ದೀವಿ. ಈ ಕ್ಷೇತ್ರ ನಮ್ಗೆ ಹಳೆದೇನೆ. ನಾವು ಶರೀಫ್ ಸಾಹೇಬ್ರ ಜೊತೆಯಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ಇಲ್ಲೆಲ್ಲ ನಮಗೆ ಸಂಬಂಧಗಳು ಅಥವಾ ನಮಗೆಲ್ಲ ಗೊತ್ತಿರೋ ಸ್ನೇಹಿತರು, ನೋಡಿ BBMP ಸದಸ್ಯರು ನಮಗೆ 20-30 ವರ್ಷ ಸ್ನೇಹಿತರು. ಜಾಕರ್ ಸಾಹೇಬರು ನಮ್ಮ ಇಲ್ಲಿ ವೇಲುಮಲೆ ಅಂತ ಇದ್ರಲ್ಲ, ಅವರೆಲ್ಲ ನೋಡಿ ಅವರ ಮಕ್ಕಳಿದ್ದಾರೆ, ಅವರೆಲ್ಲ ಸ್ನೇಹಿತರೆ. ಆದ್ದರಿಂದ ನಮಗೇನಿದು ಹೊಸದಾಗಿ ಕಾಣ್ತಾ ಇಲ್ಲ. ಪುಲಕೇಶಿ ನಗರದ ಜನಗಳಿಗೆ ಏನೆಲ್ಲ ಭರವಸೆಗಳನ್ನು ನೀಡ್ತಾ ಇದ್ದೀರಿ? ನೋಡಮ್ಮ, ನಾವು ಮೂಲಭೂತ ಸಮಸ್ಯೆಗಳು ಇಲ್ಲಿ ಕೊರತೆ ಇದೆ. ಮೂಲಭೂತ ಅಂದರೆ ನೀರು ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ, ಸ್ಕೂಲು, ಕಾಲೇಜು, ಪಾರ್ಕು, ಗ್ರೌಂಡು, ಹಾಸ್ಪಿಟ್ಲು, ಇವೆಲ್ಲ ಮೂಲಭೂತ ಸಮಸ್ಯೆಗಳನ್ನು ಮತ್ತು ಅವರಿಗೆ ಸ್ವಲ್ಪ ಕಾನೂನಿನ ರಕ್ಷಣೆ ಸಹ ಕೊಡಬೇಕಾಗ್ತದೆ. ಇದನ್ನೆಲ್ಲ ಸಹ ನಾವು ಮಾಡ್ತೀವಿ. ಸರ್, ಎಲ್ಲ ಒಂದು ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏನು ಟಫ್ ಕಾಂಪಿಟೇಟರ್ ಆಗಿ ಬರ್ತಾರಾ ನಿಮಗೆ ಅಂತ? ನನಗೆ ಆ್ಯಕ್ಚುಲಿ ಅಖಂಡ ಅಥವಾ ಇನ್ನೊಬ್ಬರು ಕಾಂಪಿಟೇಟರ್ ಇಲ್ಲ, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ನನಗೆ ಕಾಂಪಿಟೇಟರು. ಗೆದ್ದ ಮೇಲೆ ಆ ಸಮಸ್ಯೆಗಳನ್ನು ನಾನು ತೀರಿಸಿದ್ರೆ ಅದೇ ನಾನು ಸಾಲ್ವ್ ಮಾಡಿದೆ. ಒಟ್ಟಿನಲ್ಲಿ ಪುಲಕೇಶಿ ನಗರವನ್ನು ಗೆದ್ದ ನಂತರ ಹೈಟೆಕ್ ಸಿಟಿ ಮಾಡ್ತೀರಾ ಅಂತ? ಹೌದು ಹೌದಮ್ಮ, ಹೌದು. ಹೈಟೆಕ್ ಸಿಟಿ ಮಾಡಬೇಕು, 28 ಕ್ಷೇತ್ರದಲ್ಲಿ ಮಾದರಿ ಕ್ಷೇತ್ರವನ್ನು ಮಾಡಬೇಕು. ಸರ್, ಏನೆಲ್ಲ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಪ್ಲಾನ್ ಇದೆ? ಅದು ಈಗ ಹೇಳಿದ್ನಲ್ಲಮ್ಮ, ಮೊದಲು ಸ್ವಚ್ಛ, ಕಸ ವಿಲೇವಾರಿ, ರಸ್ತೆ, ನೀರು, ಲೈಟು, ಇಲ್ಲಿ ನಮ್ಮ ಮಕ್ಕಳಿಗೆ ಹುಡುಗರಿಗೆ ಶಾಲೆ, ಕಾಲೇಜು, ಗ್ರೌಂಡು, ಪಾರ್ಕು, ಇವೆಲ್ಲ ಮಾಡಬೇಕು. ನಾನು ಇವಾಗ ನಿಮ್ಮ ಕಾರ್ಯಕರ್ತರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್, ಯಾಕೆ ಎಸಿ ಶ್ರೀನಿವಾಸ್ ಅವರೇ ಗೆಲ್ಲಬೇಕು ಇಲ್ಲಿ? ಈಗ ಹಿಂದೆ ಇದ್ದ ಶಾಸಕರು ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ, ಮತ್ತು ಸುಮಾರು ಜನರು ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೊಸ ಶಾಸಕರು ಬೇಕಂತ ಕೇಳಿದ್ರು. ಅದು ನಮ್ಮ KPCC ಮತ್ತು AICC ಅದನ್ನು ಆ ದೂರವನ್ನು ಕೇಳಿ ಹೊಸ ಶಾಸಕರನ್ನು ಕೊಟ್ಟಿದ್ದಾರೆ. ಮತ್ತು ಇವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ತಾಲೂಕು ಪಂಚಾಯತ್ ಮೆಂಬರ್ ಆಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದವರು. ಮತ್ತು ಇವರ ಅಭಿವೃದ್ಧಿ ಮಾಡೋ ತಾಕತ್ತು ಅವ್ರಿಗಿದೆ. ಸೊ ಖಂಡಿತ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾರಂತ ಹೇಳಿ, ನಾನು ಒಂದು ಮಾಜಿ ಮೇಯರ್ ಆಗಿ, BBMP ಮೇಯರ್ ಆಗಿ ಇವ್ರ ಬಗ್ಗೆ ಚೆನ್ನಾಗಿ ಪರಿಚಯ ಇದೆ. ಇವರು ಖಂಡಿತ ಕೆಲಸ ಮಾಡ್ತಾರಂತ ಹೇಳಿ ನನಗೆ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಇವ್ರು ಹೇಳ್ತಾ ಇರುವಂತದ್ದು, ಪುಲಕೇಶಿ ನಗರವನ್ನ ಸ್ವಚ್ಛ ಮಾಡ್ತೀವಿ, ಗೆದ್ದ